ಆಯ್ತು. ದರ್ಶನ್ ಸರ್ ಫೋನ್ ಮಾಡಿ ವಿಶ್ ಮಾಡಿದ್ರು. ಹೌದು, ಹೇಳ್ತೀನಿ, ಅದು ಇನ್ನೊಂದು ವಿಷಯ ಹೇಳ್ತೀನಿ. ಚೆನ್ನಾಗಿ ಹೇಳಿದ್ರು, ಯಾವಾಗ ಪ್ರಥಮ ಮದ್ವೆ? ಈಗ ಮದ್ವೆ ಇಟ್ಕೊಂಡು ಹೇಳ್ತಾ ಇದ್ರಲ್ರಿ ನೀವು ಅಂದ್ರು. ಬಸ್ ಹಿಂಗಾಯ್ತು, ನಾನು ಯೂಶ್ವಲಿ ತುಂಬಾ ಕಡಿಮೆ ಮದ್ವೆಗೆ ಹೋಗೋದು, ಶೂಟ್ ಇದೆ, ಇಷ್ಟೊತ್ತಿಗೆ ಬ್ಯಾಡ್ ಮ್ಯಾನರ್ ಶೋ ನೋಡ್ಬೇಕಾಯ್ತು. ಹಿಂಗಿದೆ, ನಿಮ್ದು ಮದುವೆ ಆಗ್ಲಿ, ಒಂದ್ಸಲ ಮನೆಗೆ ಕರ್ಸ್ಕೊತೀನಿ, ನಿಮ್ಗೆ ಒಳ್ಳೇದಾಗ್ಲಿ ಪ್ರಥಮ್, ಚೆನ್ನಾಗಿ ಬಾಳಿ, ಅದೇ ಒಂದು ನೀವು ಕೊಡೋ ಗಿಫ್ಟ್ ನಮ್ಗೆ ಅಂದ್ರು. ನಾನೆಲ್ಲ ನೀವು ಕೊಡ್ತೀರ ಗಿಫ್ಟ್ ಅಂತ ಅನ್ಕಂಡೆ ಬಾಸ್, ನಾವೇ ನಿಮ್ಗೆ ಗಿಫ್ಟ್ ಕೊಡ್ಬೇಕಂತ ಸುಮ್ಮನೆ. ಮಾತಾಡಲ್ಲ ಅವರು, ಮೌನರಥ, ಇನ್ನು 2 ತಿಂಗ ಮಾತಾಡಲ್ಲ ಬಿಡಿ, ಮಾತಾಡಲ್ಲ ಅವ್ರು. ನಾನೇ ಹೇಳ್ತೀನಿ ಭಾನುಷ್, ಅವ್ರ ಬಾಯಲ್ಲಿ ನನ್ನ ಹೆಸರು ಹೇಳ್ಬೇಕಾ? ಬೇಡ, ಟೈರ್ಡ್ ಆಗ್ಬಿಡಿದ್ವಿ ಕಣ್ಣೆ. 3 ದಿನದಿಂದ ಯೋ 5 ದಿನದಿಂದ ಶೂಟಿಂಗ್, ಫಸ್ಟ್ ನೈಟ್ ಬಿದ್ದೇವ, ಶೂಟ್ ಮುಗಿಸ್ಕೊಂಡು ಬಂದಿದ್ದೀನಿ. ತುಂಬಾ ಜನ ಹಾರೈಸಿದ್ದೀರಾ, ಸಂತೋಷ. ನಾವ್ ಯಾವ ತೋರ್ಪಡಿಕೆ ನೋಡಿದ್ರು, ತುಂಬಾ ಚಿಕ್ಕ ಚೌಟ್ರಿ ಹೆಂಗಾಗುತ್ತೋ ಹಂಗಾಗಿದ್ವಿ, ಸಂತೋಷ. ತೋರ್ಪಡಿಕೆ ಎಲ್ಲ ಇಲ್ಲ, ಆಗ್ಬೇಕು ಆಗಿದೆ, ಸಂತೋಷ. ಅದು ಫಸ್ಟ್ ನೈಟ್ ವಿದ್ದೇವ ನಡೀತಾ ಇದೆ, ಈಗ ಹೊರಟ ಈಗ ಶೂಟ್. ಹೌದು, ಅವ್ನೇನು ಪರ್ಮಿಷನ್ ತಗೊಳ್ಳೋದು? ಅವ್ರಿಗೆ ಅವ್ರ ಮನೆಗೆ ಹೋಯ್ತಾರೆ, ಅಲ್ಲಿಂದ ಅವ್ರ ಫ್ರೆಂಡ್ ಮನೆಗೆ ಹೋಯ್ತಾರೆ, ಅಲ್ಲಿ ಯಾರೋ ಸಿಗ್ತಾರೆ, ನಾನು ಪರ್ಮಿಷನ್ ತಗೋತಾರೆ ಅವ್ರು ಅವ್ರದ್ದು. ಅವ್ರನ್ನ ಹಂಗೆಲ್ಲ ಹೇಳಿದ್ದೀನಿ, ಎಲ್ಲ ಅಪ್ಡೇಟು ಗೊತ್ತ ಅವ್ರಿಗೆ, ನನ್ನ ಎಲ್ಲ ಸಿನಿಮಾದ ಅಪ್ಡೇಟ್ ಹೇಳಿದ್ದೀನಿ. ಕರ್ನಾಟಕದಲ್ಲಿ ಆ ಸಿನಿಮಾಯಿಂದ ನಾನು ಯಾವ್ಯಾವ್ದು ಮಾಡ್ತಾ ಇದ್ದೀನಿ, ಪ್ರತಿದಿನ ಯಾವ ಇವೆಂಟ್ ಹೋಗ್ತೀನಿ ಎಲ್ಲ ಗೊತ್ತ ಅವ್ರಿಗೆ, ಎಲ್ಲ ಹೇಳ್ತೀನಿ. ಹಂಗೆಲ್ಲ ಮುಚ್ಚಿಡಲ್ಲ, ಮುಚ್ಚಿಡೋ ಅಂಥದ್ದೇನಿದೆ, ಸಿ ಕೊಲೆ ಮಾಡಕ್ ಹೋಯ್ತಾ ಇದ್ದೀನಿ ನಾನು, ರಾಬ್ರಿಗೆ ಹೋಯ್ತಾ ಇದ್ದೀನಿ, ಹೇಳದೆ ಮಾಡಕ್ಕೆ ಸಿನಿಮಾ ಮಾಡಕ್ ಹೋಯ್ತೀನಿ, ಕೆಲಸ ಮಾಡಕ್ ಹೋಯ್ತೀನಿ, ದುಡಿಮೆ ಮಾಡಕ್ ಹೋಯ್ತಾ ಇದ್ದೀನಿ. ಕನ್ನಡನೇ ಬರಲ್ಲ ನಿಂಗೆ, ಏನದು? ನಮ್ ಗಂಡ ಮುಂದೆ ಅಣ್ಣ, ನಿನ್ ಕಣ್ ಮುಂದೆ ಹೊಡ್ಬೇಕಾ? ನಮ್ ಗಂಡ ಮುಂದೆ. ಯಾರ ಗಂಡು? ನಮ್ ಗಂಡು. ನಾನ ಬನ್ನಿ ಊಟ ಮಾಡ್ಕೊ ಬರ್ತೀನಿ, ಎಲ್ಲ ದೃಷ್ಟಿ ಆಗೋಯ್ತು, ಬನ್ನಿ ಇಕ್ಕಡೆ ಬನ್ನಿ. ಆಯ್ತು, ಊಟ ಮಾಡ್ಕೊ ನೋಡ್ರಿ, ಜೈಂತ್ ಊಟ ಮಾಡಿದ್ರ? ಮಾಡಿ.